लक्ष्यानद सिद्धलिंगेश्वर मुगलखोड़द श्री यलालिंगेश्वर जिडगिये श्री सिद्धरामेश्वर त्रिमूर्तिये घनाशपड़दंत नम्म बालयोगी मुरुगराजर महास्वामीगळवर दिव्यार चरण कमलदल्लि साष्टांग प्रणाम सल्लिसुत्ता समर्थ सद्गुरु यलालिंगेश्वर महाप्रभुगळवर दिव्यार चरण कमलदल्लि जन्म जन्मांतर जन्म जन्मांतर सेवे सल्लिसुत्ता अदरंते मडदोळगे भागियागुवंत मडद मुबाळ कुळितिर समस्त भक्तादिगळ मनदल्लिदंत भक्तिगे शरणो शरणार्थी शरणो शरणार्थी शरणो शरणार्थी इवत्तिन महामडद विषय मनस्सु मत्तु बुद्धि मनसु मत्तु बुद्धि शरणरु संतरु पीर पैगंबरु हरगुरु चरणमूर्ति वेद शास्त्र पुराण बैबल कुरान सारी सारी हेळ्तिकि हे मानव एच्चरागु एच्चरागु अंत हरगुरु चरणमूर्ति पदे पदे हेळ्तरंते यावागलू सदा भरित ई महामंडप हेळ्तिकि हे मानव एच्चरागु इवत्तिन महामडद विषय मनसु मत्तु बुद्धि मनसु मत्तु बुद्धि सुगंधवाद जीवन ना यदो पुण्य पुण्यजीवी पुण्यम अंसर जन्म सिखी जन्म भागी नावेल अति भाग्यवंत पुण्यवंत महांत जीवात्मा ನಾವು ಸಾಕ್ಷಾತ್ ಚೈತನ್ಯ ಪ್ರಭರ ಪ್ರಪಂಚ ಜ್ಯೋತಿ ಸ್ವರೂಪ ಇದ್ದೇವಿ ಹೊರತ ಆ ಭಗವಂತ ಹ್ಯಾಂಗ ಆಟಾಡಿಸ್ತಾನೆ ನಾ ಈ ಆತ್ಮಕ್ ನಾ ಅಂಜಿಕೆ ಇಲ್ಲ ನಾ ಕತ್ತಲಿಲ್ಲ ನಾ ಬೆಳರಿಲ್ಲ ನಾ ಬುದ್ಧಿ ಇಲ್ಲ ನಾ ಜ್ಞಾನ ಇಲ್ಲ ಅರಿವು ಇಲ್ಲ ಸೋಂಚಿಲ್ಲ ಸಮಯ ಜಗದಾಗ ಇದಕ್ಕೆ ಏನ್ ಬಿ ಇಲ್ಲ ಆದ್ರೆ ಏನಾದ್ರೂ ಕೇಂದ್ರೆ ಸರ್ವಶ್ರೇಷ್ಠ ಇದೊಂದು ಜೀವಾತ್ಮ ರಂಗಿಲ್ಲ ರೂಪಿಲ್ಲ ಕರುಗಿಲ್ಲ ಕೆಂಚುಗಿಲ್ಲ ಉಪ್ಪಿಲ್ಲ ಸೈ ಇಲ್ಲ ಸಕ್ಕರೆ ಇಲ್ಲ ಕೈ ಇಲ್ಲ ಎಣ್ಣೆ ಇಲ್ಲ ನಮ್ಗೆ ಕರ್ದಿ ಇಲ್ಲ ಅದಕ್ಕೆ ನಾ ಹಸು ಇಲ್ಲ ನಿಡಿಕಿಲ್ಲ ಗಾಳಿ ಇಲ್ಲ ಬೆಂಕಿ ಇಲ್ಲ ಆಕಾಶ ಇಲ್ಲ ಭೂಮಿ ಇಲ್ಲ ಈಗಿಲ್ಲ ಆಗಿಲ್ಲ ನಾಳೆಗಿಲ್ಲ ನಿನ್ನಿಲ್ಲ ಇವತ್ತಿಲ್ಲ ಮುಂದಿಲ್ಲ ಹಿಂದಿಲ್ಲ ಆದಿ ಅನ್ನದಾಗೂ ಇಲ್ಲ ಎಲ್ಲ ಇದನ್ನು ಮರ್ಚೇಂದದ ಅನಂತದ ಅಪರಂಪರದ ಅದರ ಇಷ್ಟು ಸರ್ವಶಕ್ತಿಮಾನ ಜೀವಾತ್ಮಕ ಒಂದು ಪಂಚತತ್ವ ಸರಿ ಮಾಡಿದೊಳಗ ಜೀವಾತ್ಮ ತುಂಬಿ ಕಷ್ಟಲ್ಲ ಆ ಪರಮಾತ್ಮ ಇಷ್ಟು ಅಲ್ಲಾಗೊಂದು ಜಾತ್ರೆ ಮಾಡುತ್ತೆ ನಾವೆಲ್ಲ ಕಲ್ತಿ ಇಂಥ ಕುಬಿ ಸಾಕ್ಷಾತ್ ಭಗವಂತ ಇದ್ದಪ್ಲೆ ಭಗವಂತ ಸ್ವರೂಪನೇ ಇದ್ದೇವೆ ಭಗವಂತೇ ಆದರೆ ಇದಕ್ಕೆ ತಿಳಿಲಾರ್ದಕ್ಕೆ ಇದಕ್ಕೆ ತಿಳ್ಕೊಂಡಕ್ಕ ಜೀವನಕ್ಕೆ ಇಷ್ಟು ಬರ್ಬಾದ್ ಮಾಡಿಕ್ರಿ ಅಂತ ಕೇಳಿದ್ರೆ ಇದು ಅಂತಿಲ್ಲ ಇಂಥ ಸುಗಂಧವಾದ ಜನ್ಮ ಸಾಕ್ಷಾತ್ ಪ್ರಭರ ಬ್ರಹ್ಮ ಜ್ಯೋತಿ ಸ್ವರೂಪ ನಾವು ಇದಕ್ಕೆ ಹಿಂಗೆ ಮಂಥನ ಮಾಡಿದೇವ್ರಿ ಹಿಂಗೆ ಹಾಯ ಮಾಡಿದೇವೆ ಅಂತ ಕೇಳಿದ್ರೆ ದೋಬಿಕ್ಕದ ಗ್ರಹಣ ಹಾಕಿದಂತ ಜೀವನದೊಳಗೆ ಇಂಥ ಇಂಥ ಮಹಾಂತ ಆತ್ಮ ಬೆಳಕಂದ್ರೆ ನಾವು ಹಿಂಗೆ ಕೊಟ್ಟಿ ಹಿಂಗೆ ಮಾಡಿದ್ದಕ್ಕೆ ತುಕುಡಿ 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 ಮಾಡಿ ಬದಲು ಮಾಡ್ತೀವಿ ಇದು ನಿಮಗೆ ಹ್ಯಾಂಗ ತಿಳಿಸ್ ಅಂತ ಕೇಳಿದ್ರೆ ಒಂದು ಬಸ್ ಇದೆ ಬಸ್ಸಿನೊಳಗೆ ಇಂಜನ್ ಅದ ಇಂಜನ್ ಪವರ್ಫುಲ್ ಅದ ಎಷ್ಟು ಮಂದಿ ಕುಂದ್ರು ಹೋಯ್ತದು ಬರೀ ಪನ್ನಾಸ ಇಲ್ಲ ಬೀಸ ಇಲ್ಲ ಅಸ್ಸಿ ಇಲ್ಲ ಸಂಬರ ದೀಡ್ಸು ಮನುಷ್ಯ ಡಬಲ್ ಕುಡಿಸ್ಕೊ ಹೋಯ್ತದ ಬಟ್ ಅದಕ್ಕೆ ಟೈರ್ ಅವ ಡೀಸೆಲ್ ಅದ ಆಯಿಲ್ ಅದ ಇವೆಲ್ಲ ಭಾಳ ಅವ ಅದಕ್ಕೆ ಸ್ವಲ್ಪ ಎಲ್ಲ ಇರ್ಲಾಕ ಹೋಗಿ ಇರ್ಲಾಕ ಡ್ರೈವರ್ ಒಬ್ಬ ಕರೆಕ್ಟ್ ಇಲ್ಲ ಅಂದ್ರೆ ಆ ಗಾಡಿ ಎರಿಬಿ ಬೀಳಕ್ ಹೋದವ ಏನ್ ಬಿ ಮಾಡ್ಬೋದು ಮುಳ್ಳ ಹಾಕ್ತಂದ್ರೆ ಪಂಕ್ಚರ್ ಮಾಡ್ತಾನೆ ರೋಡಿಗೆ ಇತ್ತಂದ್ರೆ ಚಲೋ ಇದ್ದಂದ್ರೆ ಹೋಯ್ತಾನ ರೋಡ್ ಚಲೋ ಕುಡ್ಲಿಲ್ಲ ಅಂದ್ರೆ ಹೋಯ್ತಾನ ಕುಡ್ಕೊಂಡ ಅಂದ್ರೆ ಗಾಡಿ ಬೀಳಾಕ್ತಾನೆ ಬೋಳಗಿನ ತಪ್ಪಿಗೆ ಅಂದ್ರೆ ಒಳಗಿದಂತ ಜೀವಾತ್ಮ ಪರಮಾತ್ಮ ತಪ್ಪಿಲ್ಲ ಅಂದ್ರೆ ಬಾಡಿ ತಪ್ಪದ ಬಾಡಿ ಡ್ಯಾಮೇಜ್ ಆಗ್ತದ ಬಾಡಿ ದುರ್ಶಿಂಗ್ ಬಿಡ್ತದ ಬಾಡಿ ಹಾಳಿರ್ತದ ಬಾಡಿ ಹಾಳಿದ್ರೆ ಮಾರ್ಕೆಟ್ದಾಗಿರ್ತದೆ ಬಾಡಿ ನೋಡಿ ಮಂದಿ ನೋಡ್ತಾ ಇದಕ್ಕೆ ಅಂದ್ರೆ ಬಾಡಿ ಹಾಳಿದ ಮಾತು ಮುಗಿದ ನಾಳೆ ಮಾರ್ಕೆಟ್ದಾಗ ತಿಮ್ಮಪ್ಪಿ ಯಾವಿಲ್ಲ ಒಳಗೆ ಇಂಜನ್ ಅದ ಒಳಗಾದ್ರೆ ಆ ಇಂಜನ್ ನೋಡೋ ತಾಕ ನಮ್ಗೆ ಯಾರು ಇಲ್ಲೇ ಇಲ್ಲ ಹಂಗ ನಾವು ಜೀವನದಾಗ ಭಾಗಿಯಾಗಿದ್ದೀವಿ ಇದಕ್ಕೆ ಪರಮಾತ್ಮ ಒಳಗನ ಈ ಬಾಡಿಗೆ ನಾವು ಪಟ್ಟಣ ಪರಮಾತ್ಮ ಈ ಬಸ್ ಈಗ ಹಿಂಗೆ ಹೋಗ್ಬೇಕಂತ ಕೇಳಿದ್ರೆ ಹಂಗೆ ಹೋಗ್ಬೇಕು
ಇವಷ್ಟು ನಮಗೆ ಈಟ್ ಸಟ್ ಅನ್ನೋದ ಇಷ್ಟು ನಾವು ಬೇಚರ ಇದ್ದೇವೆ. ಯಾಕಂತಿದ್ರೆ ನಮ್ಮಲ್ಲಿ ಮನಸ್ಸಿನ ಮಾತು ಕೇಳಿ, ಯಾವಾಗ ನಾವು ಮನಸ್ಸಿನ ಮಾತು ಕೇಳಿದ ಜೀವನದೊಳಗೆ ಬಹಳಷ್ಟು ಬರಬದಾಗಿದ್ದೀವಿ, ಬಹಳಷ್ಟು ಹಾಳಾಗಿದ್ದೀವಿ. ಮನಸ್ಸು ಯಾವಾಗೂ ರಾಂಗ್ ಮಾಡ್ತದ, ಡಿಫ್ರೆಂಟ್ ಮಾಡ್ತದೆ ಯಾವಾಗೂ. ಮನಸ್ಸು ಯಾವಾಗೂ ಒಂದಕ್ಕೆ ಫಿಕ್ಸ್ ಮಾಡಲ್ಲ, ಚೇಂಜ್ ಬರಂ ಚೇಂಜ್. ಹೆಂಗಂದ್ರೆ ಒಂದು ಹೋಟೆಲ್ದಾಗ ಇಬ್ಬರು ಗಣತಿ ಹೋಗಿದ್ದು, ಹೋಟೆಲ್ದಾಗ ಇಬ್ಬರು ಗಣತಿ ಹೋಗಿದ್ದು, ಹೋಗಿ ಉಳ್ಳಾಕ ಕುಂತು, ಉಳ್ಳಾಕ ಕುಂತಿ ಗಂಡಂತನ ಏನು ಆಡಳತಿ ಹೇಳ ಅಂತ ಹೇಳ್ತಿ ಹೇಳಿ ಅಂತಳ, ಯಾಂತಿಲ್ಯಪ್ಪ 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 ಚಿಕನ್ ತಿಂತೆ ಏ ಒಲ್ರಿ ಅಪ್ಪ ಕಣ್ಣು ತಿಂಬಲ್ಲ, ಇಡ್ಲಿ ತಿಂತೆ ಏ ಹೊಸ ತಿಂತವ್ರಿ ಏನು ತಿಂತವ್ರಿ, ದೋಸೆ ತಿಂತೆ ಏ ಹೊಸ ತಿಂತವ್ ಏನು ತಿಂತವ್ರಿ, ಚೈನೀಸ್ ತಿಂತೆ ಅಯ್ಯ ಒಲ್ಲೆ ಯಾವ ಚೈನೀಸ್ ತಿಂತಾರೆ ಕೆಲವು ಕೊರೋನಾ ಹೊಂಟದೆಪ್ಪ ಚೈನೀಸ್ ಬೇಡ, ಮತ್ತೆ ಯಾ ತಿಂತಿಯಪ್ಪ ಬಗರ ಅನ್ನ ತಿಂತೆ ಬಗರ ಮನೆ ಮಾಡ್ತಾರಿ. ಟೋಟಲ್ ಒಂದು ಗಂಟೆ ಹೇಳ್ದಂತವ ಯಾ ತಿಂತಿ ತಿನ್ನು ಅಂತ ಹೇಳಿದ್ರು ಆಕೆ ಆಕೆ ಅದು ಮೆನು ಇಡ್ತಲ್ಲ ಒಂದು ಪೇಪರ್, ಆ ಪೇಪರ್ ಮೇಲೆ ಏ ಸರಿಗಿರ್ತಾವ ಏ ಸರಿಗಿರ್ತಾವ ಇಲ್ಲ ಬರ್ದಿರ್ತಾರೆ ಲಿಸ್ಟ್, ಆ ಲಿಸ್ಟ್ ನೋಡೋದು ಒಂದು ನೋಡ್ಲಾಕ ಒಂದು ಗಂಟೆ ಆತಕಿ ನೋಡಿದ್ವಿ ಅದು ಡಿಪೆಂಡ್ ಮಾಡಿ ಎದ್ರ ಮೇಲೆ ಫಿಕ್ಸ್ ಮಾಡಿದ್ರೊಳಕಿ ಮತ್ತೆ ಇವತ್ತು ಕೇಳ್ದ ಒಂದು ಗಂಟೆ ನೀ ಯಾನ್ ತಿಂತಿದ್ರೆ ಯಾನ್ ಬಿ ಹೇಳ್ದ ಒಟ್ಟ ಮಕ್ಕಿ ಹೊಮ್ಮನ ಬೇಕು ಎಲ್ಲ ಹೊಮ್ಮನ ಏನ್ಬೇಕು ಹೊಮ್ಮನೆ ಸಿಟ್ಟು ಬಂದು ನಿನ್ನ ನಾವು ಬಂದು ನಡಿ ಮನೆಯಲ್ಲಿ ಹೇಳಿ ಯಾಕೆ ಹೇಳಿ ಆಡ ಮಾಡ್ರಿ ಈ ಒಂದು ಗಂಟೆ ಆಯ್ತು ನಮಗೆ ನೋಡೋದು ವೆಟ್ರ್ ವೆಟ್ರ್ಗಳು ಕೇಳಂತ ಕೇಳಾಗ ಎಲ್ಲ ನೋಡು ಒಂದು ಗಂಟೆ ಸೋಚ್ ಮಾಡಿದ್ವು ಅಂದ್ರೆ ನೀವು ಯಾನ್ ಅಂದ್ರೆ ಅದೇ ಉಂಟಾ ನಮ್ಮ ಲಾಸ್ಟ್ ನೀವೇನು ಮಾಡ್ತೀರೋ ನೀವು ಯಾವ್ದು ಅಂದ್ರೆ ಅದೇ ಉಂಟಾ ಅರ್ಥಾತ ಹೆಂಡತಿ ಎಂಬ ಅರ್ಥ ಆಯ್ತಂದ್ರೆ ಮನಸ್ಸು ಫಿಕ್ಸ್ ಏನಿಲ್ಲ ಫಿಕ್ಸ್ ಏನಿಲ್ಲ ಯಾಕೆ ಯಾವ ಯಾವ ಎಮ್ಮ ನೋಡ್ರಿ ಹೆಂಡತಿ ಹೊಡ್ಲಾದಳು ಅದಕ್ಕಿಂತ ಇದಕ್ಕಿಂತ ಎಲ್ಲ ನೋಡಿದ್ರು ತಿಂಬೋದು ಒಂದೇ ಆಗಿಲ್ಲ ಗಂಡ ಯಾವುದೋ ಅದೇ ತಿಂದೊಳಗೆ ಅಂದರೆ ಮನಸ್ಸು ಹೆಂಡತಿ ಫಿಕ್ಸ್ ಇಲ್ಲ ಬುದ್ಧಿ ಒಂದು ಬಲ ಇಲ್ಲ ಅಂದರೆ ಈ ಗಾಡಿನೇ ಫೇಲ್ ಬುದ್ಧಿ ಒಂದು ಕಟ್ಟಿತ್ತಂದ್ರೆ ಬುದ್ಧಿ ಒಂದು ಕಟ್ಟಿತ್ತಂದ್ರೆ ಇದು ನಮ್ಮ ಪೂರ ಈ ಬಾಡಿ ಸುದ್ದು ಹರ್ತಿ ಸುದ್ದು ಯಾಕಂದ್ರೆ ಬುದ್ಧಿ ಇಲ್ಲ ಅಂದ್ರೆ ಬುದ್ಧಿ ಮಾತಿ ಕೇಳಿಲ್ಲ ಅಂದ್ರೆ ಗಾಡಿ ಎಲ್ಲಿ ಬೀಳ್ಬೋದು ಎಲ್ಲಿ ಬಿ ಹಾಳಾಗ್ಬೋದು ಎಲ್ಲಿ ಬಿ ಬಿಳೆ ಮಜಾಗ್ಬೋದು ಅದ್ರ ರೇಟ್ ಬರಲ್ಲ ಹಾಳಾಯ್ತದ ಹಾಳಾಯ್ತದ ಹಾಳಾಯ್ತದೆ ಹಾಂ ನಾವು ಜೀವನದಲ್ಲಿ ಭಾಗಿದೆ ಪುಣ್ಯಾತ್ಮಗಳೇ ಇಂಥ ಸುಗಂಧವಾದ ಜೀವನದ ಭಾಗಿಯಾಗಿದ್ದೀವಿ ಸುಗಂಧವಾದ ಜೀವನದಲ್ಲಿ ಭಾಗಿಯಾಗಿ ಒಂದು ಸೂಪರ್ ಕಾರ್ ಕೆಲಸ ಮಾಡಿಲ್ಲ ನಮ್ಮ ಸೂಪರ್ ಮ್ಯಾನ್ ನಮ್ಮದು ವಿವೇಕ್ ನಾವು ಸೂಪರ್ ಅಂದ್ರೆ ಏನು ನಮ್ಮಲ್ಲಿ ಎಲ್ಲರೂ ಎಲ್ಲರ ಬಳಿ ವಿವೇಕ್ ಮನಸ್ಸು ಬುದ್ಧಿ ವಿವೇಕ್ ಮನಸ್ಸು ಬುದ್ಧಿ ವಿವೇಕ್ ನಮ್ಮ ಮನಸ್ಸರಾದ ಅದು ಫಿಕ್ಸ್ ಇಲ್ಲ ಆದರೆ ಬುದ್ಧಿನೂ ಅದ 90 ಕೆಲಸ ಕೊಡ್ತದ 100 ಕೊಡಲ್ಲ ವಿವೇಕ್ ಇತ್ತಂದ್ರೆ ಸಕ್ಸಸ್ ಮಾಡ್ತದೆ ವಿವೇಕ್ ನಮ್ಮ ಜೀವನದಲ್ಲಿ ಬೇಕು ವಿವೇಕ್ ಇತ್ತಂದ್ರೆ ಅದು 900 ಮಾಡ್ತದೆ ಅದಕ್ಕೆ ಓಕೆ ಮಾಡಾಕ್ತದೆ ವಿವೇಕ್ ನಮ್ಮ ಜೀವನದಲ್ಲಿ ಬೇಕು ವಿವೇಕ್ ಇಲ್ಲದ ಜೀವನ ಸುದ್ದದ ಸಿದ್ಧದ ಮಸ್ತದ ಅದ ಜೀವನದಾಗ ಹಾಕಿದ್ರೆ ಇವತ್ತು ನೋಡು ಇವತ್ತು ನೋಡೋಕೆ ಇವತ್ತು ಮಾರ್ಕೆಟ್ ನೋಡ್ತೇವೆ ಪತ್ರ ಮತ್ತೆ ಬಂದಾಗ ಭಾಳ ದೊಡ್ಡ ಮಾಡತ್ತೇವೆ ಭಾಳ ದೊಡ್ಡ ಮಾಡತ್ತೇವೆ ಭಾಳ ದೊಡ್ಡ ಮಾಡತ್ತೇವೆ ಸಾಕು ಸಾಕು ಬೇವ್ರು ಸುಡೋದು ಸಕಾಲ ಒಂದು ಗಂಟೆ 2 ಗಂಟೆ ದಂಧೆ ಮಾಡೋದು ಬೇವ್ರು ಬಿಡ್ತೀವಿ ಸಾಕು ಇರ್ತವೆ ಕುಂತ್ರಿ ಬೇವ ಹಾಕಿ ಬಿಡ್ತಾನ ಹಿಂಗೆ ಉಡ್ತಾ ಅಂತಾನ ಸುಮ್ಮನೆ ಹೋಗ್ತಾ ಅಂತಾನ ಒಂದು 5-10 ಬಿಸ್ ಮುಕ್ಕೋಣ ಅಂದ್ರೆ ಮೈ ಪೂರ ಕವರಿಂಗ್ ಆಯ್ತದ ಅವ್ನ ಮೈ ಪೂರ ಶಾಂತ ಆಯ್ತದ ಮತ್ತೆ ಎದ್ದು ಕೊಡ್ತಾನ ಆದ್ರೆ ಇದು ಶರೀರ ತಕಾಸಿನ ಓಕೆ ಅದ ಒಂದು ಗಂಟೆ 10 ಗಂಟೆ ಮಕ್ಕೊಂಡ್ರು ಉಲ್ಟಾ ಓಕೆ ಆಯ್ತಾನವ ಅದರ ಬಳಿಕ ಒಳಗಿದ್ದಂಥ ಮನಸ್ಸೊಂದು ಡ್ಯಾಮೇಜ್ ಆಯ್ತಂದ್ರೆ ಒಳಗಿದ್ದಂಥ ಮನಸ್ಸೊಂದು ತಕಾಸ್ತಂದ್ರೆ ಜೀವನ ಬಹಳ ಮುಸ್ಕಿನ ಆಗ್ತದೆ ಮನಸ್ಸು ಹ್ಯಾಂಗೆ ತಕಾಸ್ತದಕ್ಕೆದ್ರೆ ಕೆಲಸ ಮಾಡೋಕ್ಕಿಂತಲೂ ಕೆಲಸ ಮಾಡೋಕ್ಕಿಂತ ವ್ಯಕ್ತಿಗಿಂತಲೂ ಯಾವ ಕೂತಿರ್ತಾನ ಅವನ ಮನಸ್ಸು ಅವನ ಮೈಂಡ್ ಭಾಳ ಖರಾಬ್ ಐತಿ ಅವನ ಮೈಂಡ್ ಭಾಳ ತಕಾಸ್ತದೆ ಹೇಳಿದ್ರೆ ಯಾವ ಕೆಲಸ ಮಾಡ್ತಾನೋ ಯಾವ ಕಾರ್ಯ ಮಾಡ್ತಾನೋ ಒಳ್ಳೆ ದಿನ ಹೋಯ್ತದನ ಸುಳ್ಳಿರ್ತಾನವ ಆದ್ರೆ ಯಾವ ಕುಂದಿರ್ತಾನವ ಅವ ಸೋಂಜ್ ಮಾಡಿ 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 ಒಂದಿಕ್ಕಲ್ಲ ಒಂದು ಸೋಂಜ್ ಮಾಡಲ್ಲ ಹತ್ತು ಸೋಂಜ್ ಮಾಡ್ತಾನ ಹತ್ತು ಸೋಂಜ್ ಮಾಡ್ತಾನ ಒನ್ ಡೇ ಹತ್ತು ಸೋಂಜ್ ಮಾಡ್ತಾ ಒಂದು ಪಾಸ್ ಮಾಡಲ್ಲ ಅವ್ನು ಬೇಸನ್ ಬೇಸನ್ ಇರ್ತಾನೆ ಮನಸ್ಸು ಪೂರ ಶಾಂತಿ ಇರಲ್ಲ ರಾತ್ರಿ ಒಬ್ಬೊಬ್ಬರು ಶಾಂತಿ ಇರಲ್ಲ ಮಕ್ಕಳು ಶಾಂತಿ ಇರಲ್ಲ ಬೇಗ ನಿದ್ದೆ ಹತ್ತಲ್ಲ ಬೇಗ ಹೇಳಲ್ಲ ಅನ್ನ ಅನ್ನ ಉಂಡ್ರೆ ಡೇಸ್ ಬೇಗ ಕರಗಲ್ಲ ಭಾಳ ಕರಗದ ನಮ್ಮ ಜೀವನದೊಳಗೆ ಯಾವಾಗ್ನೂ
ಶರೀರ ತಕ ತಕನ ಐತಂದ್ರೆ ನಾವು ರಿಕವರ್ ಮಾಡಬಹುದು, ಆದ್ರೆ ಮನಸ್ಕರ ಮನಸ್ಕ ತಕಸ್ತಂದ್ರೆ ಬಹಳ ಜಡ ನಮ್ಮ ಒಂದ್ ಸಲ ಎರಡ್ ಸಲ ಮೂರ್ ಸಲ ನಾಲ್ಕ್ ಸಲ ಅದಕ್ಕೆ ಉಪಯೋಗ ಬಿಡ್ಬೋದು, ಆದ್ರೆ ಕಂಟಿನ್ಯೂ ಅದು ಐತಂದ್ರೆ ಜೀವನ ಬರ್ಬಾದ ಐತದ, ಫೇಲ್ ಆಯ್ತದ. ಈಗ ನಾವು ಮಾರ್ಕೆಟ್ದಲ್ಲಿ ಕೇಳ್ತೇವೆ ಏನ್ ಮಾಡ್ಬೇಕಪ್ಪ, ಮನಸ್ಸು ಮಾತ್ರ ಬಹಳ ಮೈ ನಿಲ್ಲಿದ್ರಿ, ಹೋಗಿ ಸರಿ ಕೊಡ್ ಬಂದಿದ್ ನೋಡಿ, ಇವ ಸರಿ ಕೊಂಡ ನಾಳೆ ಸರಿ ಕೊಂಡ ಇವ ಸರಿ ಕೊಂಡ ನಾಳೆ ಸರಿ ಕೊಂಡ ಇವ ಸರಿ ನಾಳೆ ಕೊಂಡ ನಾಳೆ ತಿಂದ ನಾಳೆ ಕೊಂಡ ನಾಳೆ ತಿಂದ ನಾಳೆ ಕೊಂಡ ನಾಳೆ ತಿಂದ ಮುಗಿತು ಮಾತು ಜೀವನ ಬೇರ್ತು ಸರಿ ಬೇರ್ತು ನಾಳೆಗೆ ನೋಡಿ ಎದುರಿಸೋದು ಅದು ಪಟ್ಟಂತಿ. ಯಾಕಂತ ಕೇಳಿದ್ರೆ ನೋಡ್ರಿ, ನಾವು ಯಾವಾಗ ರಾತ್ರಿ ತನ ಜಗಳಿಸ್ತೇವೋ ರಾತ್ರಿ ಎದಕ್ಕಂತಂದ್ ಕೇಳಿದ್ರೆ ನಾವು ರಾತ್ರಿ ತನ ಎಚ್ಚರಿಕೆ ತಪ್ಪು ಓಕೆ, ಅದ್ರ ಬಳಿಕ ಇಲ್ಲಿ ರೈಟ್ ಲೆಫ್ಟ್ ಎರಡು ಬರ್ತವೆ ಹೆಂಗಂತ ಕೇಳಿದ್ರೆ ನಾವು ರಾತ್ರಿ ಬರ್ತಾನೆ ಎಚ್ಚರಿಕೆ ಇರಿ ಹೆಂಗಿದೆ ಅಂತ ಕೇಳಿದ್ರೆ ಯಾವಾರ ಸತ್ಸಂಗ ಮಾಡ್ತೇವಿ, ಅಧ್ಯಾತ್ಮ ಮಾಡ್ತೇವಿ, ಹರಗುರುಚರಣ ಮತ್ತು ನಾಮಶ್ರವಣ ಮಾಡ್ತೇವಿ, ನಾಮಜಪ ಮಾಡ್ತೇವಿ, ಗುರು ವರ್ಣ ಮಾಡ್ತೇವಿ, ಇಲ್ಲಿ ಮಾಡಿ ಇಲ್ಲಿ ಸ್ವಲ್ಪ ಅಲಗ್ ಟೈಪ್ ಅದ ಸೋ ಸಮಾಜ ಚೇಂಜ್ ಆಯ್ತು. ಆನಂತರ ರಾತ್ರಿ ಬಾರ ಏಕಲತ್ತದ ಇಸ್ಪುರ ಹೇಳ್ತೇವೆ ಅದರಲ್ಲಿ ಜೀವನ ವ್ಯರ್ಥ, ಬಿಡಿ ಬಿಡ್ತಾನೆ ಸರಿ ಕುಡಿತಾನೆ, ರೊಕ್ಕ ಹೇಳ್ತದೆ ಜನ್ಮ ವ್ಯರ್ಥ ಆಯ್ತದ, ನಾ ಸೋಂಚ ಬರ ನಾ ಸಮಾಜ ಬರಲ್ಲ ಜನ್ಮ ವ್ಯರ್ಥ ಮಾಡ್ತಾನೆ, ಅದ್ರ ಎರಡು ಇಟ್ಟು ಎರಡು ಬಿಡ್ತಾವೆ ರೈಟ್ ಹೇಳ್ತಾರೆ. ಆದ್ರೆ ಬುದ್ಧಿಯೋದಿತ್ತ ಜಾಗದಾಗ ಅಂದ್ರೆ ಇದನ್ನು ಮಾಡ್ಬಿಡಲ್ಲ ಅದು ಮಾಡ್ಬಿಡಲ್ಲ, ಆದ್ರೆ ವಿವೇಕ ಒಂದು ಕೆಲಸ ಕೊಡ್ತಾನೆ ಜೀವನ ಧನ್ಯ ಅವನ ಜನ್ಮ ಧನ್ಯ ಮಾಡಾಕ್ತದ. ಪುಣ್ಯಾತ್ ಬಳಿ ಮಾತೇ ಹೇಳಕ್ಕೆ ಇಚ್ಛೆ ಪಡ್ತಾನೆ ಕೇಳಿದ್ರೆ ಇವತ್ತಿನ ಸಮಯದೊಳಗೆ ಮನಸ್ಸಿನ ಮಾತು ಕೇಳಿ ನಾವು ಜೀವನ ಇಲ್ಲಿ ಬರಬಾರ್ದು ಮಾಡ್ಕೊಂಡಿದ್ದೇವ್ರಿ, ಹೇಳಕ್ಕಾಗಲ್ಲ. ಅಂದ ಸಮಯದ ನಾವು ಯಾರಿಗೆ ಹೇಳರಿ, ಯಾರಿಗೆ ಕೇಳರಿ, ನಮ್ಗೆ ಕೇಳೋ ಯಾವನ್ನ ಯಾಕಂತ ಕೇಳಿದ್ರೆ ಪುಣ್ಯಾತ್ ಬಳಿ ಇವತ್ತು ಮನಸ್ಸಿನ ಮಾತು ಕೇಳಿ ಸರಿ ತಕಾಶದ ಮನಸ್ಸು ತಕ್ಕಂತ ತಿಳ್ಕೊಂಡು ನಾವು ಇವತ್ತು ಯುವ ಪೀಳಿಗಳು ನೋಡ್ರಿ, ಯುವ ಪೀಳಿ ಇವತ್ತಿನ ಗಂಡಸ ಮಕ್ಕಳು ಇಲ್ಲ ಬರೀ ಹೆಣ್ಮಕ್ಕಳು ಖಂಡ ತಿನ್ನು ಸರಿ ಕುಡಿ ದಾವತ್ ಮಾಡು ತೋಲು ತೋಲು ಅಧರ್ಮ ಕೆಲಸ ಅದ. ಯಾಕಂತ ಕೇಳಿದ್ರೆ ಇವತ್ತಿನ ಯುವ ಪೀಳಿಗಳು ನೋಡ್ರಿ, ಹತ್ತು ಮನೆ ಒಂದು ನೀರಿನ ಬಾಟಲ ಎರಡು ಅಂಡಿ ಮಿರ್ಚಿ ಕೊಡಿ ರಾತ್ರಿ ಬಾರ ಏಳು ಸಾಡೆ ಬಾರ ತಿಂಬೋದು ಮುಖಮದು ರಾತ್ರಿ ನಾ ಹಜಮ್ ಆಗಲ್ಲ ನಾ ಅದ್ರ ರಕ್ತ ಏನಂದ್ರೆ ನಾವು ತಿಂತೇವೋ ರಕ್ತ ಪ್ರಾಪ್ತಿ ಆಗೋದಿಲ್ಲ ನಾ ಖಂಡ ಆಗೋದಿಲ್ಲ ಸುಮ್ಮನೆ ವ್ಯರ್ಥ ಹೊಟ್ಟೆ ಹಾಳು. ಹಾಂ ಕಣ್ಣು ನೋಡುತ್ತದ ಓಕೆ, ಕಿವಿ ಕೇಳ್ತದ ಓಕೆ, ಸೊ ಮೂಗು ಸಾಸಲು ಓಕೆ, ಬಾಣಿಗಿರೋ ರುಚಿದ ಓಕೆ, ಆದರೆ ಒಳಗೋಗಿ ಮೇಲೆ ಎದುರು ತರಕದ ಹೊಟ್ಟೆ ತರಕ ಹೊಟ್ಟೆ ತಿನ್ನುಂತಂದ್ರೆ ಹೊಟ್ಟೆ ಹಾಳಾಯ್ತದ, ಹೊಟ್ಟೆ ಹಾಳಾಯ್ತಂದ್ರೆ ದೌಕನೆ ಹೋಗ್ಬೇಕಾದ್ರೆ ದೌಕನೆ ರೊಕ್ಕ ಹಾಕ್ಬೇಕಾಗ್ತದೆ ಸಿಟಿಗೆ ಇಸ್ಕಂತ ಹೇಳ್ಬೇಕಾಗ್ಯದ ಸಿಮ್ ಸಜೆ ಭಾಳ ಕತೆ ಒಂದಕ್ಕೊಂದು ದಿಕ್ಕಿಲ್ಲ. ಆದರೆ ಮೇನ್ ಪಾಯಿಂಟ್ ಇಲ್ಲದ ನಮ್ಗೆ ದಿಷ್ಟಿ ದೃಷ್ಟಿ ಸುದ್ದಿಕ್ಬೇಕಾಗ್ಯದ ಕಣ್ಣಿಗೆ ಕಾಣಿದ ಕಣ್ಣಿನ ತೀರ್ಸಿ ನಾವು ಯಾವ್ದೋ ಕಣ್ಣಿಗೆ ಕಾಣಿದ್ರೆ ಅದಕ್ಕೆ ನಾವು ತೀರ್ಸಿದ್ದೆ ನಮ್ಮ ಕಣ್ಣಿಗೆ ಏನು ಕಾಣಿಸೋದೋ ಕಣ್ಣಿಗೆ ಕಾಲಿನ ತೀರ್ಸ ನಾವು ಬೇಕಂತ ಜೀವದಾಗ ನಮ್ಮ ಜನ ವ್ಯರ್ಥ ಅಲ್ಲತ್ತು. ಇದು ನೋಡೋ ಪ್ರತ್ಯೇಕದ, ಇದು ಕೇಳೋ ಪ್ರತ್ಯೇಕದ, ಶ್ವಾಸ ತಪ್ಪು ಪಿಲಿಕ್ ಪ್ರತ್ಯೇಕದ, ನೆಲಗಿ ಚೆಸ್ಟ್ ನೋಡೋ ಪ್ರತ್ಯೇಕದ, ಆದ್ರೆ ಒಳಗಿಳಿತಂದ್ರೆ ಹೊರಕೆದಾಗದ ಹೊಟ್ಟೆ ಇದೆ ಲಕ್ಕೆ ತಿಂತದ ಇವೆಲ್ಲ ಮಾಡಿದ ತಪ್ಪು ಹೊಟ್ಟೆ ತಿಂತದೆ. ಹೊಟ್ಟೆ ಒಂದು ನುಂಗ್ತಂದ್ರೆ ಪೂರ ಬಾಡಿಲ ತಿಂತೇವೆ, ಪೂರ ಬಾಡಿಲಿ ಕೆಲಸಕ್ಕೆ ಬರ್ತವೆ. ಅವ ಟೀಕೆ ತೆಗಿ ಡಾಕ್ಟರ್ ಬರ್ತಾನೆ ಟೀಕೆ ತೆಗಿ ಎಕ್ಸ್ರೇ ಮಾಡು ಆಪರೇಷನ್ ಮಾಡು ಖಾಲಿ ನಮ್ದು ಸೋಂಚ ಅದ ಜೀವನ ವಿವೇಕ ನಮ್ಮಲ್ಲಿ ಒಂದು ಇತ್ತಂದ್ರೆ ಪೂರ ನಮ್ದು ಜೀವನ ಸುಗಂಧದ. ಬುದ್ಧಿ ವಿವೇಕ ನಮ್ಮ ಜೀವನಕ್ಕೆ ಬೇಕು, ಬುದ್ಧಿ ಒಂದು ವಿವೇಕ ಇತ್ತಂದ್ರೆ ಜೀವನ ಬಹಳ ಸರಳ ಶ್ರೇಷ್ಠು. ಮನಸ್ಸು ಅದ ಇಲ್ಲಂತಿಲ್ಲ, ಮನಸ್ಸಿಗೆ ಅದನ್ನು ಕೇಳಿದ್ರೆ ಮನಸ್ಸಂತ ತೀಜ ಈ ಲೋಕದಾಗ ಅದಕ್ಕಿಂತ ಸರ್ವಶ್ರೇಷ್ಠ ಜೀವನದಾಗ ಯಾರು ತೀಜಿನ ಮನಸ್ಸು. ಸೆಕೆಂಡ್ದಾಗ ಹೈದರಾಬಾದ್ ಆದ ಸೆಕೆಂಡ್ದಾಗ ಬೆಂಗಳೂರದ ಸೆಕೆಂಡ್ದಾಗ ಎಲ್ಲಿ ಹೋದ ಸೆಕೆಂಡ್ದಾಗ ಏನು ಮಾಡ್ತು ಸೆಕೆಂಡ್ದಾಗ ಜುಲುಬಿ ಇಲ್ಲದ ಸೆಕೆಂಡ್ದಾಗ ಮಜಬೂತ ಇಲ್ಲದ ಸೆಕೆಂಡ್ದಾಗ ಏನು ಮಾಡ್ತು ಉಳಿಕಂದ್ರೆ ಮನಸ್ಸಿಗೆ ಬೇನೆ ಹಾಕ್ತಂದ್ರೆ ಜೀವನದೊಳಗೆ ನಾವು ಏನು ಉದ್ದಾರ ಇಲ್ಲ, ಜನ್ಮ ವ್ಯರ್ಥ ಮಾಡಿರ್ತದ. ಮನಸ್ಸಂಬತ್ತಿ ಸಿಂಗ ಅದನ್ನು ಕೇಳಿದ್ರೆ ಕುದುರೆ ತಪ್ಪಿ ಎಂದು ದಮ್ಮೇಲೆ ಓಡಿ ಓಡತ್ತದ ಹಿಂಗೆ ಓಡತ್ತದ ಹಿಂಗೆ ಓಡತ್ತದ ಓಡಿ 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 ದಮ್ಮೇಲೆ ಕುಟ್ಟಂದಾಗ ಎಲೆಗೆ ಹತ್ತಳಿಗೆ ಓಡಿಸೋ ಬಳಿಕ ಅಂದ್ರೆ ಬೆವರು ಬಿಡಲ್ಲ ದಮ್ ಬರಲ್ಲ ಹಂಗಂತೆ ಇದೆ. ಅದರಂತೆ ಕುದುರೆ ಹೆಂಗದೋ ಹಂಗಿದಂತೆ ಈ ಮನಸ್ಸು ಹಂಗ್ಯದ. ಇದು ಯಾವಾಗ ನಾವು ಈ ಮನಸ್ಸಮ್ಮ ತೀಜಿಗೆ ಯಾವಾಗ ನಾವು ಕುದುರೆ ಲವಣ ಹಾಕಿದ್ಲಲ್ಲ ಲವಂಗಂದ್ರೆ ಲಗಂ ಲಗಂ ಹಾಕಿದ್ರೆ ಮಾತ್ರ ತಿಳಿತದ ಕುದುರೆ ಬೈದ ಲಗ ಹೆಂಗಿರ್ತದೆ ಕಬ್ಬಿಣ ಇರ್ತದೆ ಕಬ್ಬಿಣ ಹೆಚ್ಚ ಬಂದು ಹೆಚ್ಚು ಕಬ್ಬಿಣ ಹಾಕ್ತಾವ ಬಂದಿರ್ತದೆ ಆ ದವಾ ಶಿಡ್ದು ಗುಂದಿರ್ತದೆ ಹಂಗೆ ಜೀವನದಾಗ ಲವಂಗ ನಾವು ಯಾವಾಗ ನಾವು ಕುದುರೆಗೆ ಲಗಂ ಹಾಸ್ತೇವೋ ಹಚ್ಚಿನ ಮಾತ್ರ ನಿರಾಸ ಆಗ್ಯದ ಜೀವನದಾಗ. ಪುಣ್ಯಾತ್ಮಗಳೆ ನಮಗೆ ಈ ಸುಗಂಧವಾದ ಗಾಡಿಯೊಳಗೆ ಈ ಸುಗಂಧದ ಪರಮಾತ್ಮ ಒಳಗೆ ಬಂತಾನೆ ಅದಕ್ಕೆ ಲಗಂ ಇಲ್ಲ ಇದಕ್ಕೆ ಲಗಂ ಹೆಂಗೆ ಹಚ್ಚಿರಂತ ಕೇಳಿದ್ರೆ ಯಾವಾಗ ನಾವು ವಿವೇಕ ಹಚ್ಚಿನ ಜೀವನದೊಳಗೆ ಯಾವಾಗ ಹರಗುರು ಚರಮದ ನಾಮಸ್ಮರಣೆ ಮಾಡುತ್ತಾ ಯಾವಾಗ ಅಧ್ಯಾತ್ಮ ಮಾಡುತ್ತಾ ಯಾವಾಗ ಹರಗುರು ಚರಮದ ನಾಮಸ್ಮರಣೆ ಮಾಡುತ್ತಾ ನಾವು ಯಾವಾಗ ನಾವು ಹಚ್ತೇವೋ ಇದು ಲಗಂ ಇದ್ದಿನಪ್ಪಲೆ ಜೀವನದೊಳಗೆ
ನಾವು ಶುದ್ಧ ಐತೀವಿ ಶುದ್ಧ ಐತೀವಿ ಆದ್ರೆ ಬುದ್ಧಿ ಬುದ್ಧಿ ಮತ್ತು ಮನಸ್ಸು ಜೀವನಕ್ಕೆ ಬಹಳ ವ್ಯತ್ಯಾಸ ಅದ. ಬುದ್ಧಿ ಮಾಡೋ ಕೆಲಸನೇ ಬೇರೆ ಅದ, ಮನಸ್ಸು ಮಾಡೋ ಕೆಲಸನೇ ಬೇರೆ ಅದ, ಮತ್ತು ಆನಂತರ ವಿವೇಕ ಮಾಡೋ ಕೆಲಸನೇ ಬೇರೆ ಅದ. ಬುದ್ಧಿ ವಿವೇಕ ಮನಸ್ಸು ಜೀವನ ಬಹಳ ಡಿಫ್ರೆಂಟ್ ಅವ, ಬಹಳ ಫರಕ್ ಅದ. ವಿವೇಕ ಜೀವನದೊಳಗೆ ಸರ್ವಶ್ರೇಷ್ಠ ಮಾಡ್ತದ, ವಿವೇಕ ಜೀವನದೊಳಗೆ ಒಂದು ಮುಗಿಲೆ ತಕ್ಕ ಮುಡಿಸ್ತದ, ವಿವೇಕ ಜೀವನದೊಳಗೆ ಸಶಕ್ತ ಮಾಡ್ತದ, ಒಂದು ಸಾಧ್ಯ ಮಾಡ್ತದ ವಿವೇಕ. ಆನಂತರ ಬುದ್ಧಿ ಜೀವನದೊಳಗೆ ಶುದ್ಧ ಮಾಡ್ತದ, ಸಿದ್ಧ ಮಾಡ್ತದ, ಒಂದು ಬೃಹತ್ ತಂದು ಕೊಡ್ತದ, ಮಹಾಂತ ಮಾಡ್ತದ. ಅದ್ರ ಮನಸ್ಸು ಜೀವನದೊಳಗೆ ಟೆಸ್ಟ್ ಮಾಡ್ತದ, ಪುನಃ ಹಿಡಿತದ, ಜೀವನದಾಗ ತರ್ಕ ಮಾಡ್ತದ. ಮನಸ್ಸು ಭಾಷೆ ಅಂತ ಇಲ್ಲಂತಿಲ್ಲ, ಮನುಷ್ಯನ ಭಾಗ ಕೆಲಸ ಅದ. ಆದರೆ ಅದು ಕಂಟ್ರೋಲ್ ಕೆಟ್ಟಕ್ಕೆ ಅದನ್ನು ಕಂಟ್ರೋಲ್ ಕ್ಯಾಪಿಲಿಟಿ ಇಲ್ಲ ಅದರಲ್ಲಿ. ಆನಂತರ ಸೆಕೆಂಡ್ ಅದಕ್ಕೂ ಅದು ಎದಕ್ಕೆ ನಿರ್ಮಾಣ ಮಾಡಿರೋ ಜೀವನ ಕಡಿಯೋದಿಲ್ಲ. ನಿಮಿತ್ತ ಟುಕ್ 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 ಚೇಂಜ್ ಮಾಡ್ತದೆ, ಟುಕ್ 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 ಚೇಂಜ್ ಮಾಡ್ತದೆ. ಹಂಗೆ ನಮ್ಮ ಜೀವನದಲ್ಲಿ ನಮ್ಮ ಮನಸ್ಸಿನ ಮೇಲೆ ನಮ್ಮ ಮನಸ್ಸಿನ ಮೇಲೆ ಇದ್ದವ್ರ ಜೀವನ ವ್ಯರ್ಥ ಮಾಡ್ತೀವಿ, ಹಾಳು ಮಾಡ್ತೀವಿ. ಪುನರ್ಮಳೆ ಇವತ್ತು ನಮ್ಮ ಕಣ್ಣಿಗೆ ಕಾಣಿಸ್ ತೀಜು, ಸೊ ಆ ವಾಸ ಬಂದ ತೀಜು, ಕಿವಿ ಕೇಳಿನ ತೀಜು, ನಾಲಿಗೆ ಟೆಸ್ಟ್ ಬಂದ ತೀಜು, ಜೀವನದೊಳಗೆ ಭಾಳ ವಿವಾಸ ಅವ. ಯಾಕಂತ ಕೇಳಿ ಶ್ರೀಕೃಷ್ಣ ಮಂತ್ರ ಭಗವದ್ಗೀತೆ ಹೇಳ್ದ, ಯಾಂಗ ಹೇಳಿದ್ರು ಅಂತ ಕೇಳಿದ್ರೆ, ನೀನು ಯಾವಾಗ ನಿಮ್ಮ ಇಂದ್ರಿಯಗಳು ನಿಮ್ಮ ಮಂತ್ರ ನಿನ್ನ ಇಂದ್ರಿಯಗಳು ಮಾತ್ರ ಜೀವನವನ್ನು ಯಾವಾಗ ಹೇಳ್ತೀವೋ ನಿನ್ನ ಶರೀರ ಪೂರ ಬರ್ಬೋದು ಮಾಡ್ಯಾಕ್ತ, ನಿಂಗೆ ಬರ್ಬೋದು ಮಾಡ್ಯಾಕ್ತದ. ಯಾವಾಗ ನಾವು ಇಂದ್ರಿಯಗಳನ್ನೇ ಇಂದ್ರಿಯಗಳು ಮನಸ್ಸು ಹತ್ತಿ ಅಂದ್ರೆ ಜೀವನದೊಳಗೆ ಬೆನ್ನ ಹತ್ತಿ ಜೀವನ ಮನುಷ್ಯಾಗ್ತದ. ಇದ್ರೊಳಗೆ ಮುಟ್ಟೆ ಇಟ್ಕೊಂಡು ಜೀವನ ಕೆಲಸ ಮಾಡಿ ಜೀವನ ಸರ್ವಶುದ್ಧ ಐತಿ ಅಂತ ಹೇಳಿ ಮಾತದ. ಅರ್ಥಾತ್ ಇವತ್ತು ನಾವು ಯಾನ ಮಾಡತ್ತೇವೆ ಶ್ರೀಕೃಷ್ಣ ಮಾತ್ರ ಹೇಳಿದಂತೆ, ನಾವು ಜೀವನದೊಳಗೆ ನಾವು ಇಂದ್ರಿಯಗಳಿಗೆ ನಾವು ಕೈದಾಗಿಲ್ಲ. ನಾವು ಯಾರಿಗೆ ನಾವು ಕಣ್ಸಿ ನಾವು ಕಣ್ಣು ಹೇಳಬೇಕು ಕೇಳ್ತೀವಿ, ಕಣ್ಣು ಎದ್ದು ತೋರಿಸೋ ಅದೇ ಮಾಡತ್ತೀವಿ, ಕಿವಿ ಅದಕ್ಕೆ ಕೇಳೋದು ಅದೇ ಕೇಳತ್ತೀವಿ, ಯಾವ್ದಾವ್ ಅದಕ್ಕೆ ಸಾಕ್ಷಿ ಹೇಳ್ತೀವಿ, ಕನಸು ಹೇಳೋದು ಅದಕ್ಕೆ ಸಾಕ್ಷಿ ಮಾಡ್ತೀವಿ, ಶ್ವಾಸನೆ ವಾಸನೆ ಹೇಳೋದು ಅದೇ ಸುದ್ದಲತ್ತೀವಿ, ಬಾಯಿ ಟೆಸ್ಟ್ ಅದೇ ಮಸಲತ್ತೀವಿ. ಯಾವ ಯಾವ ಪರಿಪೂರ್ಣ ಇಲ್ಲ, ಬಾಯಿ ಎಷ್ಟು ಟೆಸ್ಟ್ ಬರ್ತದೆ ರೀ, ರೊಟ್ಟಿ ಪಲ್ಯವೂ ಇನ್ನು ಟೆಸ್ಟ್ ಬರೋದು ರೀ, ಪಾಪಡ್ ತಿನ್ನೋ ಮಸ್ತ್ ಟೆಸ್ಟ್ ಬರ್ತದೆ, ಮಿರ್ಚಿ ತಿನ್ನೋ ಭಾಳ ಟೆಸ್ಟ್ ಬರ್ತದೆ, ಎದು ಘಾಟ ಅದ ಅದಕ್ಕೆ ಟೆಸ್ಟ್ ಬರ್ತದೆ ನೋಡ್ರಿ. ರೇಟ್ ಏಟ್ ಮುಚ್ಚಿದ್ರು ಮಾತದ, ಈ ನ್ಯಾಲ್ಗಿದ ಕೈ ಅದ ದುಶ್ಮನ್ ಅದ ನ್ಯಾಲ್ಗಿ, ನಮ್ಮ ಅನ್ನ ಉಂಡ್ರೂ ಟೆಸ್ಟ್ ಬರಲಿ, ರೊಟ್ಟಿ ಉಂಡ್ರೆ ಟೆಸ್ಟ್ ಬರಲಿ, ಪಾಪಡ್ ತಿಂದು ಮಿರ್ಚಿ ತಿಕ್ ತಿಂತು ಹಾಳು ತಿಂತು ಚುಳೋ ತಿಂತು, ಏ ಭಾಳ ಟೆಸ್ಟ್ ಅದ, ಭಾಳ ಟೆಸ್ಟ್. ಎದೊಳಗ ಅದಾಗ ರಕ್ತ ಇಲ್ಲ, ನಾ ಅದಕ್ಕೆ ನಮ್ಮ ಗಂಡ ಆಗೋದಿಲ್ಲ, ನಾ ಎಲ್ಲೂ ಬೆಳೆದಿಲ್ಲ, ಆಗ್ಲಕ್ಕ ಬಟ್ ಟೆಸ್ಟ್ ಒಳಗೆ ಹೋಯ್ತು ಮಾತಿಗಿತ್ತು ಒಳಗೆ ಹೋಯ್ತಂದ್ರೆ ಒಳಗೆ ಗ್ಯಾಸ್ ಇರ್ತದ, ಕಬ್ಜ್ ಆಯ್ತದ, ಎಷ್ಟು ಡೇ ಆಯ್ತದ, ಜೀವನ ಒಂದಕ್ಕೂ ಲೆಕ್ಕ ಹತ್ತಲ್ಲ. ಎದು ಎದು ನಮಗೆ ಉಪಯೋಗ ಇಲ್ಲೋ ಅದಕ್ಕೆ ಟೆಸ್ಟ್ ಮಾಡ್ತದೆ ಏನ್ರಿ, ಎದು ನಮಗೆ ಉಪಯೋಗ ಕೊಡಲ್ಲ ಆತಿ ಟೆಸ್ಟ್ ಮಾಡ್ತದೆ. ಏ ಭಾಳ ಚಂದ ಚುಡೋ, ಭಾಳ ಚಂದವ್ರಿ ಚುಡು ಮಾತೇ ಕೇಳ್ತಿ, ಯಾನ್ ಚೋ ಭಾಳ ಚೋ, ಏ ಆಳು ತಿನ್ಬೇಕ್ರಿ, ಏ ಭಾಳ ಚಂದವ್ರಿ. ಕಾರಣ ನಮ್ಮ ಜೀವನಕ್ಕೆ ಹಿಂಗೆ ಮಾಡ್ತಾನೆ ಕೇಳಿದ್ರೆ ಚಲೋ ತೀಜಿಗೆ ಏನು ನೋಡಕ್ ಹೋಗಿಲ್ಲ, ಗುಡಿ ಹೋಗೋರು ಅಲ್ಲ ಅಂತ ಆ ಠಾಯಿ ನೋಡೋದು. ಅಲ್ಲೇ ಒಂದು ಕಿವಿ ಪರಮ ರಾಮಪುರ ಬಂದು ಪರಮ ರಾಮ ರಾಮದೇವ್ರ ಕೊಟ್ಟಿರ್ಬೇಕು, ಯಾ ದೇವ್ರು ಯಾರಿಗೂ ಹರಗುರು ಚರಮತೆ ಕೊಟ್ಟಿರ್ಬೇಕು ನೋಡಲ್ಲ, ಹೋಗೋದು ಅದಕ್ಕೆ ನೋಡೋದು ನೋಡ್ಲಾ ಸಾಧ್ಯ ಇಲ್ಲ. ಅದು ಗಲತ್ ವಿಚಾರ ಇರ್ಬೇಕು, ಅದು ಗಲತ್ ಕೊಟ್ಟಿರ್ಬೇಕು. ತೃಪ್ತಿ ನೋಡಿ ಗಂಟೆ ಗಂಟೆ ಅಲ್ಲಿ ಅಲ್ಲಿ ನದರ ಅಲ್ಲಿ ತಲೆ ಬಾಜಿ ಬಾಜಿ ಅಲ್ಲೇ ನದರ ಇರ್ತದೆ. ಇದು ನಮ್ಮ ಜೀವನದ ನಮ್ಮ ಇಂದ್ರಿಯಗಳು ಹೆಂಗೆ ಅಂತ ಕೇಳಿದ್ರೆ ನಮ್ಮ ಇಂದ್ರಿಯಗಳು ನಮ್ಮ ದುಶ್ಮನ್ಗಳು, ನಮ್ಮ ಇಂದ್ರಿಯಗಳು ನಮ್ಮ ದುಶ್ಮನ. ಇದು ಯಾಕೆ ನಾವು ಇಂದ್ರಿಯಗಳು ಮಾತು ಕೇಳ್ತೇವೆ ಜೀವನ ನಾವು ಬರ್ಬಾದ ಇರ್ತೇವೆ. ಇದಕ್ಕೆ ನಾವು ಕಂಟ್ರೋಲ್ ಕಟ್ಟಿ ಇಕ್ಬೇಕು ನಾವು, ಯಾಕಂತ ಕೇಳಿದ್ರೆ ಮನಸ್ಸು ಮತ್ತು ಇಂದ್ರಿಯಗಳಿಗೆ ಮನಸ್ಸು ಮತ್ತು ಇಂದ್ರಿಯಗಳಿಗೆ ಒಂದು ಹೆಡ್ಡದ ಮುನಿಮದ, ಇವು ಇಂದ್ರಿಯಗಳ ಮೇಲೆ ಮನಸ್ಸು ಮುನಿಮದ, ಮನಸ್ಸು ಮೇಲೆ ಬುದ್ಧಿ ಮುನಿಮದ, ಬುದ್ಧಿ ಮೇಲೆ ವಿವೇಕ ಅದ, ಒಳಗಿದ ಪರಮಾತ್ಮ ಸಂಚರಿಸ್ಕೊಡೋದು ಅದೇ. ಆದ್ರೆ ನಾವು ಮನಸ್ಸಿಗೆ ಮನಸ್ಸು ಏನು ಮಾಡ್ತೀವಿ, ಇಂದ್ರಿಯ ಕಳ್ಸ್ಕೊಡ್ತದೆ, ಅರ್ಥ ಆಗ್ತಾ ಇಲ್ಲ. ಸುಗಂಧ ಹಬ್ಬ ಏನು ಹಾಕಿದ್ದು, ಏನು ಹಾಕಿದ್ದು, ರೊಟ್ಟಿ ಉಳ್ಳ ಹಾಕಿದ್ರು ಆ ಸುಗಂಧ ಬರಲ್ಲ, ಚಪಾತಿ ಉಳ್ಳ ಹೋದ್ರೆ ಸುಗಂಧ ಬರಲ್ಲ, ನಾವು ಹಟ್ಟಿಗೆ ಎದು ಚಲೋ ಇರ್ತಾವ ಸುಗಂಧ ಬರಲ್ಲ. ಎದು ನಮಗೆ ಸುಗಂಧ ಬರ್ತದೆ ಕೇಳಿದ್ರೆ ನಮಗೆ ಯಾವ್ಯಾವ ಬೇಕಾ ಬೇಕಾ ತಿಳಿಸೋ ಅವು ಸುಗಂಧ ಬರ್ತದೆ, ಭಾಳ ಸುಗಂಧ ಬರ್ತದೆ. ನಾವು ತಬಲಾ ಪದೇ ಅಂದ್ರೆ ಜೀವನ ವ್ಯರ್ಥ, ಫರಕ್ ಭಾಳಷ್ಟು ಫರಕ್ ಬರ್ತದೆ. ಜೀವನದಾಗಿ ಕಿವಿಗೆ ನಾವು ಎಂದೂ ಒಳ್ಳೆ ಚಂದ ಕೇಳಬರಲ್ಲ, ಯಾವಾಗಲೂ ಕೆಟ್ಟ ಭಾಳ ಚಂದ ಬರ್ತದೆ. ಗಾನ ಪಿಕ್ಚರ್ ಗಾನ ಅಯ್ಯ ಗಾನಗಳು ಒಳಗೆ ಅಧ್ಯಾತ್ಮ ದಾಸರ ಗಾನ ಭಕ್ತರ ಗಾನ ವಚನ ಇವೆಲ್ಲ ಭಾಳ ಅವ, ಇವು ಪಸಂದ ಬರಲ್ಲ. ಯಾವಾಗಲೂ ಒಂದು ನಾಟಕ ಇರಲಿ, ಕತೆ ಆಗಲಿ, ನಗದಾಗಲಿ, ಇವೆಲ್ಲ ಭಾಳ ಪಸಂದ ಬರ್ತವೆ. ನಾವು ಯಾವಾಗಲೂ ಎದುರು ಬೇನೆ ಹತ್ತೇವೋ ಕಿವಿನ ಬೇನೆ ಹತ್ತೇವೋ ಕಿವಿ ಹತ್ತೇವೆ ನಮಗೆ ನಮ್ಮ ಜೀವನ ವ್ಯರ್ಥ ಮಾಡಿತ್ತು. ಎದುರು ಭೀ ಇಂದ್ರಿಯಗಳು ಅವ, ಇಂದ್ರಿಯಗಳು ಜೀವನ ಬರ್ಬಾದ ಮಾಡ್ಯಾಕೋ ಅವ. ಅದೇ ಸ್ವಲ್ಪ ಮನಸ್ಸದ, ಆ ಮನಸ್ಸಿಗೆ ಜರ ಲಗ, ಮನಸ್ಸಿಗೆ ಅದ್ರ ಲಗ, ಇಂದ್ರಿಯಗಳ ಲಗ ಮನಸ್ಸಿನ ಮೇಲೆ ಅದ. ಮನಸ್ಸಿನಾಗ ಬುದ್ಧಿಗಳು ಹೋಗ್ಬೇಕು, ಬುದ್ಧಿ ಮನಸ್ಸು ವಿವೇಕ ಕೊಡ್ತದೆ. ಯಾವಾಗ ನಾವು ಒಬ್ಬರಿಗೊಬ್ರು ಕಂಡ್ಲೇ ಮೇನ್ ಮೇನ್ ಇದು ಯಾವಾಗ ನಾವು ಕಂಟ್ರೋಲ್ ಮಾಡ್ತೇವೆ ಅಂತ ಕೇಳಿದ್ರೆ, ನಾವು ಸಮರ್ಥ ಗುರುನಾಥನ ದೀಕ್ಷೆ ತಗೊಂಡು ಒಂದು ಯಾವಾಗ ನಾವು ಸಾಧನ ಮಾಡ್ತೇವೆ, ಜಪಧ್ಯಾನ ಮಾಡ್ತೇವೆ, ಜಪಧಾನ ಮಾಡುತ್ತಾ ಮಾಡುತ್ತಾ ಯಾವಾಗ ಕೊಡ್ತೇವೋ ಆದರೆ ಅಲ್ಲಿ ನಾವು ಸ್ವಂತ ಸಿದ್ಧ ಸಾಧ್ಯ ಅದ.
ಇವೆಲ್ಲ ನಮಗ ಒಂದು ಲೆಕ್ಕ ಹತ್ತವಲ್ಲ ಏನ್ ಸಿಗ್ತದ ಅದ್ರ ಅಲ್ತಾಗ ನಮ್ ಗುರು ಹರಗುರು ಚರಣದ ನಾಮಸ್ಮರಣೆ ಇಲ್ಲ, ಜಪಧ್ಯಾನ ಇಲ್ಲ, ಗುರುದೀಕ್ಷ ಇಲ್ಲ ಅಂದ್ರೆ ನಮ್ಮ ಜೀವನದೊಳಗ ಜನ್ಮಕ್ಕೆ ನಾವು ವ್ಯರ್ಥ ಹೋಯ್ತೀವಿ, ವ್ಯರ್ಥ ಮಾಡ್ತೀವಿ. ಪುಣ್ಯಾರ್ಥ ಮಳೆ ಸಂಕಟ ಬರೋದೇನಿಲ್ಲ, ಸಂಕಟ ತಂದಿ ಮೇಲೆ ನಾವು ಒಯ್ದಿಗೇನಿಲ್ಲ. ಇಲ್ಲಿ ಈ ತಿಳ್ಕೊರು ಯಾವಾಗಲೂ ನಾವು ಜೀವನದಾಗ ಬಂದೇವಿ ಒಬ್ಬರೇ, ಹೋಗೋದು ಒಬ್ಬರೇ ಇರೋದು. ಅದಕ್ಕೆ ಭಾಳ ಚಂದ ಇಟ್ಕೊಂಡು ಭಾಳ ಮಸ್ತ್ ಇಟ್ಕೊಂಡು ಈ ಜೀವನ ಬಂದಿದ್ದಕ್ಕೆ ಭಾಳ ಅಮೂಲ್ಯ ವಾಪಸ್ ಕಳಿಸ್ಕೊಡ್ರಿ. ಇದನ್ನು ಒಂದು ಇದು ಹಿಂಗದ ಕೇಳಿದ್ರೆ ಜಗದಾಗಿದ್ದಂಥ ಈ ಯಂತ್ರ ಮುಂದೆ ಈ ಜಗದಾಗ ಯಾವ ಯಂತ್ರ ಇಲ್ಲ ಅಂತ ಯಂತ್ರದ್ದು. ಶ್ರೀಗೀತ ಪರಮಾತ್ಮಗ ಅರ್ಜುನ ಬೆಳೆದರು, ಹೇ ಪರಮಾತ್ಮ ಮಾಯರೂಪ ಶರೀರ ಹುಡ್ಸೋದ ಬೇಕಂದ್ರೆ ಈ ಯಂತ್ರ ಮಾಯರೂಪ ಹುಡ್ಸೋದ ಬೇಕಂದ್ರೆ ಇದಕ್ಕೆ ಇದು ಸೂತ್ರಧಾರಿ ನೀಯಾಗು, ಇದ್ರ ಪಾತ್ರನಾಧಾರೇ ಪಾತ್ರ ಅಷ್ಟೇ, ಅದು ಸೂತ್ರಧಾರಿ ನೀರಾಗು. ನೀ ಹ್ಯಾಂಗ ಕುಣಿಸ್ತೇವ ಹ್ಯಾಂಗ ಕುಣಿತೆ, ನೀ ಹ್ಯಾಂಗ ಮಾಡ್ತೇವ ಹ್ಯಾಂಗ ಮಾಡ್ತೆ, ಅದರ ಎದುರು ಈ ಯಂತ್ರದ ಸಾಕ್ಷಿ ನೀಯಾಗು. ಅರ್ಜುನ ಅಪ್ಪ ಇದು ಸಾಕ್ಷಿ ನೀಯಾಗು, ನೀ ಹ್ಯಾಂಗ ಮಾಡಿಸ್ತೇವ ಹಂಗೈತೆ, ನೀ ಹ್ಯಾಂಗ ಕುಣಿಸ್ತೇವ ನಾ ಕುಣಿತೆ, ನೀ ಹ್ಯಾಂಗ ಮಾಡ್ತೇವ ನಾ ಮಾಡ್ತ ಅಂತ ಕೇಳಂಗ. ಅಲ್ಲಿ ಈ ಏಳೋಕೊಳಗೆ ಸರ್ವಶ್ರೇಷ್ಠ ಅಂದ್ಕೊಂಡ ಅರ್ಜುನ, ಧನುಸಾರದಾಗ ಸರ್ವಶ್ರೇಷ್ಠ ಅಂದ್ಕೊಂಡ, ಬುದ್ಧಿದಾಗ ಸರ್ವಶ್ರೇಷ್ಠ ಅಂದ್ಕೊಂಡ, ಜನ್ಮ ಸಾರ್ಥಕ ಮಾಡ್ಕೊಂಡ, ಧನ್ಯ ಮಾಡ್ಕೊಂಡ, ಜಗ ಸೂರ್ಯಚಂದ್ರ ಎಲ್ಲಿವರೆಗೂ ಅಲ್ಲಿವರೆಗೂ ಜಗದಾಗ ಸರ್ವಶ್ರೇಷ್ಠ ಅಂದ್ಕೊಂಡ. ಹಂಗೆ ಯಾಗ ಅಂತ ಕೇಳಿದ್ರೆ ನಮ್ದು ಈ ಗೊಂಬೆ ಸೂತ್ರ ಯಾವ ಕಡೆ ಇದ್ರೆ ಮಾತ್ರ ನಮ್ದು ಇದು ಕಿಮ್ಮತ್ ಕೀರ್ತಿ ಸುದ್ದಲ್ಲ ಸರಿಯದಾಗ್ರೆ. ಇದ್ರ ಸೂತ್ರ ನಾವು ಗುರುಕೈದಾಗ ಕೊಟ್ಟಿಲ್ಲ ಅಂದ್ರೆ ಜೀವನ ವ್ಯರ್ಥದ. ನಾವು ಯಾವಾಗೂ ಒಂದು ಪರಮಾತ್ಮ ತಿಳ್ಕೊಂಡ್ರಿ, ಒಂದು ಕೈದಾಗ ಹೆಂಗೆ ಮಾಡಲ್ಲ, ಅವ್ನು ಕೈದಾಗ ಕೊಡ್ರಿ, ಜೀವನ ಧನ್ಯ ಮಾಡ್ತೀವಿ, ಶುದ್ಧ ಮಾಡ್ತಾನೆ. ಅವ್ರು ಹೇಳಿದ ಮಾತು ಕೇಳ್ಕೊತ ನಮ್ಮ ಜೀವನ ಯಾವಾಗ ಕಾಲಿತ್ತು, ಈ ಜನ್ಮ ಸಫಲ ಐತೆ, ಶುದ್ಧ ಆಯ್ತದ, ಸಿದ್ಧ ಆಯ್ತದ. ಮನ ಇವತ್ತಿನ ವಿಷಯ ಇತ್ತು ಮನಸ್ಸು ಮತ್ತು ಬುದ್ಧಿ. ಯಾವಾಗೂ ಮನಸ್ಸು ಓಕೆ ಅದ, ಬುದ್ಧಿ ಎಲ್ಲ ಓಕೆವ, ಬೆಳಕು ನಮ್ಗೆ ಸಮಯ ಬೇಕು, ಸಮಾನು ಓಕೆನೇ ಅದ. ನಾವು ಯಾವಾಗ ನಾವು ವಿವೇಕದಿಂದ ಜೀವನದೊಳಗೆ ನಾವು ಚಾನ್ ಮಾಡ್ತೇವೋ ಗೊತ್ತಾಯ್ತಿ, ಇದು ಎದು ಚಂದದ ಎದು ಚಲೋ ಇಲ್ಲ. ವಿವೇಕ ನಮ್ಮ ಜೀವನದಾಗ ಒಂದು ನಿಂದಾಗ ಹತ್ತು ಸಲ ತರಿಸ್ಬೇಕು ವಿವೇಕ, ನಮಗೆ ಚೆಕ್ ಮಾಡ್ಬೇಕು. ನಾವು ವಿವೇಕ ಏನಂದ್ರೆ ನಮ್ಗೆ ಚೆಕ್ಕಿಂದಾರ ಬಸ್ಸಿನಾಗ ಹೆಂಗೆ ಚೆಕ್ಕದಾಗ ಚೆಕ್ ಮಾಡಿ ಹೆಂಗೆ ಸಿಗ್ತಾವ ಕಳರು, ಹಂಗಿದ್ರೆ ನಾವು ಯಾವಾಗ ನಮ್ಮ ಜೀವನದ ಒಂದು ಸರಿದಾಗ ಒಂದು ಬಾಡಿದಾಗ ಚೆಕ್ ಮಾಡೋ ಬರಬೇಕು, ವಿವೇಕ ತರಿಸ್ಬೇಕಾದ್ರೆ ನಾವು ಅರು ತರಿಸ್ಬೇಕು ಒಳಗೆ. ಯಾವಾಗ ನಾವು ಅರು ಬಂತು ಚೆಕ್ ಮಾಡ್ದಂದ್ರೆ ಮತ್ತು ಓಟ್ ಕಳಿಸ್ಕೋಬೇಕು. ಅವನಿಗೆ ವಿವೇಕ್ ಬಂತಂದ್ರೊಳಗೆ ಬುದ್ಧಿ ಕಟ್ಟಿರ್ತವೆ, ಹಂಚ್ಕಿರ್ತವೆ ಅವನಿಗೆ ಕಡಿರ್ತಾನೆ. ಆ ಬುದ್ಧಿ ಕಡಿತಂದ್ರೆ ಮನಸ್ಸಿಗೆ ಹೇಳ್ತಾರೆ ಐ ಸುಮ್ಮ ಹಿಂಗೆ ಮಾಡ್ಬೇಕು, ಬುದ್ಧಿ ಕಟ್ತದೆ, ಬುದ್ಧಿ ಕಟ್ತದೆ, ಬುದ್ಧಿ ಹಂಚ್ಕಿ ಇಂದ್ರಗಳಿಗೆ ಕೊಡ್ತು, ಇಂದ್ರೆ ಹಂಚ್ಕಿತ್ತಂದ್ರೆ ಜೀವನ ಶುದ್ಧ ಅಮೂಲ್ಯ ಎಲ್ಲ ಸಾಗ. ಶುದ್ಧ ಪರಮಾತ್ಮ ನಾವೇ ಪರಮಾತ್ಮ ಅಂದ್ರೆ ಶುದ್ಧ ಪರಮಾತ್ಮ ಇದ್ದ ನಮ್ಮಲ್ಲಿ ಏನು ಕಮ್ಮಿ ಇಲ್ಲ. ಆದರೆ ಇಂದ್ರಗಳು ಮನಸ್ಸಿನ ಮಾತು ಕೇಳಿ ಇಂದ್ರ ಮಂಥನಿಂದ ಜೀವನ ಫೇಲ್ ಆಗಿದ್ದೀವಿ. ಮಂಥನ ಮಾಡ್ರೆ ಮಾತ್ರ ಏನು ಬಿಡ್ತದ, ಬೆಣ್ಣೆ ಬರ್ತದ. ಬೆಣ್ಣೆ ಮಾಡೋ ಕಾಸಲ್ಲಿ ಏನು ಬರ್ತದ, ತುಪ್ಪ ಬರ್ತದ. ತುಪ್ಪ ದೀಪ ನೀಲ್ ಹಚ್ಚಿರೋದಿರ್ತದ. ತುಪ್ಪ ದೀಪ ಸರ್ವಶ್ರೇಷ್ಠ, ತುಪ್ಪ ದೀಪ ಶ್ರೀಕಾರ, ತುಪ್ಪ ದೀಪ ಅನಂತಕಾರ, ತುಪ್ಪ ದೀಪ ಜಗದಾಗ ಸರ್ವಶ್ರೇಷ್ಠ. ನಾವು ತುಪ್ಪ ಇದ್ದಾನೆ ಬಿಡ ಜೀವನದಲ್ಲಿ, ತುಪ್ಪದ ಸ್ವಭಾವ ನಮ್ಮಲ್ಲಿ, ನಾವು ತುಪ್ಪದ್ರೆ ಇದ್ದ ಜೀವನದಾಗ ಅಂಥ ಶಕ್ತಿ ಸ್ವರೂಪ ಇದ್ದೇವೆ ನಾವು ಜೀವನದಾಗ. ಅದಕ್ಕೆ ನಾವು ಯಾವಾಗ ಮನಸ್ಸು ಬುದ್ಧಿ ಬಿಟ್ಟು ಬರೇ ವಿವೇಕ ಅಂತದ, ಯಾವಾಗ ನಾವು ವಿವೇಕ ಸಂಗ ಮಾಡ್ತೇವೆ ಜೀವನದಾಗ ಸರ್ವಶ್ರೇಷ್ಠ ಆಯ್ತೀವಿ. ಒಂದು ಹಾಕ್ಕೊಳ್ಳಿ ಈ ಜಗದಾಗ ಭಾಗಿಗಿದ್ದೀವಿ, ಸ್ವಲ್ಪ ನಾವು ನೀವು ಕಲ್ತೀವಿ, ಸ್ವಲ್ಪ ಈ ಮನಸ್ಸಿಗೆ ತಿಳ್ಕೊಂಡು ಈ ಬುದ್ಧಿ ಕೇಳ್ಕೊಂಡು ವಿವೇಕ ನಾವು ಹಚ್ಚಿ ನಾವು ಜೀವನದಾಗ ಯಾವಾಗ ನಾವು ಸ್ವಲ್ಪ ಹೊರಕೊಂದು ನೋಡ್ತೇವೆ, ಪಿಕ್ಚರ್ ಟಿ ವಿ ಹ್ಯಾಂಗ ನೋಡ್ತೇವೆ ಹಂಗೆ ಹೊರಕೊಂದು ನೋಡ್ತೇವೆ, ಈ ಜನ್ಮ ಶುದ್ಧ ಮಾಡೋಕೆ ಸಾಧ್ಯದ. ಬರೀ ನಾವು ವಿವೇಕ ಕೊಡಲಾರ್ದ, ನಾ ಅರು ಸೋಂಚ್ ಕೊಡಲಾರ್ದ, ಬರೀ ಮನುಷ್ಯನ ಬೆನ್ನು ಹತ್ತಿ ನಾವು ಓಡೇ ಓಡ್ತದೆ ಇಲಿಗೋಡದ ಇಲಿಗೋಡದ, ನಾ ಅನ್ನ ಬೇಕಿಲ್ಲ, ನಾ ನೀರಿಲ್ಲ, ಓಡು ಇಲಿಗೋಡು, ಎಷ್ಟು ಓಡೋದು. ಮನಸ್ಸು ಬಾಲ್ಯವಸ್ಥನೂ ಆಟ್ಯದ, ಯವನವಸ್ಥನೂ ಆಟ್ಯದ, ಮುಪ್ಪಿನ ಯವಸ್ಥನೂ ಆಟ್ಯದ. ನಾ ಮುಪ್ಪಿದ್ದಂತಿಲ್ಲ, ನಾ ಬಾಲ್ಯವಸ್ಥೆದಂತಿಲ್ಲ, ನಾನು ಯವನವಸ್ಥೆದಂತಿಲ್ಲ, ಯಾವ ವ್ಯವಸ್ಥೆ ಮನಸ್ಸು ಆಟ್ಯದ. ನಾ ಮುದುಕಾಗಿಲ್ಲ, ಮನಸ್ಸು ಸರಿ ಮುದುಕಾಗಿದ್ದು ಬೇಕಂದ್ರೆ ಒಳಗಿದ್ದ ನಾ ಮನಸ್ಸು ಮುದುಕಾಗಿಲ್ಲ. ನಾ ಬಿಟ್ಕೋರಿ ಮನಸ್ಸು ಯಾವಾಗೂ ಅಲಗ್ ಟೈಪ್ ಅದ. ಮನಸ್ಸಿಗೆ ಮಂಡನ ಮಾಡಬೇಕಾದ್ರೆ ಬುದ್ಧಿ ಬೇಕು, ಬುದ್ಧಿಗೆ ನಾವು ಕಟ್ಟಕ್ಕೆ ಬೇಕಾದ್ರೆ ವಿವೇಕ ಬೇಕು. ನಾವು ನೀವು ಶುದ್ಧ ಆಗಲಿ ಸಿದ್ಧ ಆಗಲಿ, ಆ ಪ್ರಕೃತ ಪರಮಾತ್ಮ ಧ್ಯಾನ ಮಾಡಿ ಜೀವನ ಶುದ್ಧ ಆಗಲಿ. ಆ ಸಮರ್ಥ ಸದ್ಗುರುನಾಥ ಎಲ್ಲ ಲಿಂಗ ಸಿದ್ಧಲಿಂಗ ಸಿದ್ಧರಾಮ ನಮ್ಮೆಲ್ಲರ ಮನೆಯೊಳಗೆ ನಂದಾದೀಪ ಉರಿಲಿ, ಸರ್ವೇ ಜನ ಸುಮ್ಮನೆ ಭವ ಎಂದು ಎರಡು ಮಾತು ಹೇಳಿ ಮಾತಿಗೆ ವಿರಾಮ ಕೊಡ್ತೇನೆ. ಸ್ವಲ್ಪ ಸಮಯದಲ್ಲಿ ಆರತಿ ಮುಗಿಸೋಣ. ಶರಣೋ ಶಂಕರ ಸುಲಿಂಗೇಶ್ವರ ಮಹಾರಾಜ್ ಕೀ ಜಯ. ಜಯ ಜಯ ನಮಃ ಪಾರ್ವತಿಪತಿ ಶಿವಾರಾಯ ಮಹಾದೇವ. ಹರೇ ರಾಮ ಹರೇ ರಾಮ ರಾಮ ರಾಮ
कृष्णा कृष्णा हरे हरे ब्रह्म।